ನಮಸ್ಕಾರ. ಇವತ್ತು ನಮ್ಮ ಮಧ್ಯದಲ್ಲಿ ಶ್ರೀವತ್ಸ ಇದ್ದಾನೆ. ಅವನು 5ನೇ ಕ್ಲಾಸ್ನವನು. ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಯಾಕೆ ಬಂದಿದ್ದಾನೆ ಅಂತಂದರೆ, ಅವನಿಗೆ ಭಗವದ್ಗೀತೆಯಲ್ಲಿ ನಾವೊಂದಿಷ್ಟು ಪರೀಕ್ಷೆ ತಗೊಳ್ತೇವೆ. ಅದೇನಂತ ಹೇಳಿದರೆ, 9ನೇ ಅಧ್ಯಾಯದಲ್ಲಿ ಇರುವಂತಹ ಶ್ಲೋಕಗಳಲ್ಲಿ ನಾನೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತೇನೆ. ಉದಾಹರಣೆಗೆ, ಈ ಶಬ್ದ ಯಾವ ಶ್ಲೋಕದಲ್ಲಿ ಬರುತ್ತೆ, ಯಾವ ಶ್ಲೋಕದಲ್ಲಿ ಈ ಶಬ್ದ ಇದೆ ಅನ್ನೋದನ್ನು ಕೇಳಿದರೆ ಅವನು ಹೇಳ್ತಾನೆ. ಉದಾಹರಣೆಗೆ, ಇಷ್ಟೇ ಸಂಖ್ಯೆಯ ಶ್ಲೋಕ ಯಾವುದು ಅಂತ ಹೇಳಿದರೆ ಹೇಳ್ತಾನೆ. ಈ ಅರ್ಧ ಶ್ಲೋಕವನ್ನು ಹೇಳಿ ಪೂರ್ಣಗೊಳಿಸುವಂತಂದರೆ ಹೇಳ್ತಾನೆ. ಈ ರೀತಿ ಒಂದು ಭಗವದ್ಗೀತೆಯ 9ನೇ ಅಧ್ಯಾಯದಲ್ಲಿ ಬರುವಂತಹ ಒಂದು 5-6 ಪ್ರಶ್ನೆಗಳ ಮುಖಾಂತರ ಅವನಿಗೆ ನಾನು ಇವತ್ತು ಪ್ರಶ್ನೆಗಳನ್ನು ಕೇಳ್ತೇನೆ. ಅದಕ್ಕೆ ಅವನು ಶ್ರೀವತ್ಸ ಪಟಪಟನೆ ಉತ್ತರವನ್ನು ಕೊಡ್ತಾನೆ. ನೋಡೋಣ ಬನ್ನಿ. ಹಾಗಿದ್ರೆ ನಮಸ್ಕಾರ ಶ್ರೀವತ್ಸ. ಹರಿ ಓಂ. मम नाम श्रीवत्सः. अहं पञ्चमकक्षायां पठामि. मम विद्यालयस्य नाम केन्द्रीय विद्यालयः. ಹಾಗಾದ್ರೆ ಮೊದಲೇ ಪ್ರಶ್ನೆ ಶ್ರೀವತ್ಸ ನಿಮಗೆ, 9ನೇ ಅಧ್ಯಾಯದ 31ನೇ ಶ್ಲೋಕ ಯಾವುದು? 31ನೇ ಶ್ಲೋಕ ಕ್ಷಿಪ್ರಂ ಭವತಿ ಧರ್ಮಾತ್ಮಾ ಸಸ್ವಚ್ಛಾಂತಿಂ ನಿಗಚ್ಚತಿ ಕೌಂತೇಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಶ್ರೀವತ್ಸನಿಗೆ ಎರಡನೇ ಪ್ರಶ್ನೆ, ಈ ಅಧ್ಯಾಯದಲ್ಲಿ ಎಷ್ಟು ಶ್ಲೋಕಗಳಿದೆ? ಟೋಟಲ್ ಶ್ಲೋಕ ಎಷ್ಟು? ಈ ಅಧ್ಯಾಯದಲ್ಲಿ 34 ಶ್ಲೋಕಗಳಿವೆ. ಮುಂದಿನ ಪ್ರಶ್ನೆ, ಮಯಾತತ್ ಇದಂ ಸರ್ವಂ, ಇದನ್ನು ಪೂರ್ತಿ ಮಾಡ್ತೀಯಾ ಈ ಶ್ಲೋಕವನ್ನು? ಮತ್ತೆ ಇದು ಎಷ್ಟನೇ ಶ್ಲೋಕ ಅಂತ ಹೇಳಲಿಕ್ಕಾಗತ್ತಾ ನಿನಗೆ? ಮಯಾತತಂ ಇದಂ ಸರ್ವಂ 4ನೇ ಶ್ಲೋಕ, ಅದನ್ನು ಪೂರ್ತಿ ಶ್ಲೋಕ ಹೇಳ್ತೀನಿ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನಾ ಮತ್ಸ್ತಾನಿ ಸರ್ವಭೂತಾನಿ ನ ಚಾಹಂ ತೇಷ್ವವಸ್ಥಿತಃ. ಪ್ರಭವಃ ಪ್ರಲಯಃ ಸ್ಥಾನಂ ಅನ್ನುವಂಥ ಒಂದು ಸಾಲು ಪ್ರಾರಂಭ ಆಗತ್ತೆ. ಇದು ಮಧ್ಯದಲ್ಲಿ ಬರುತ್ತೆ. ಇದು ಎಷ್ಟನೇ ಶ್ಲೋಕ ಅಂತ ಹೇಳ್ತೀಯಾ? ಮತ್ತು ಇದು ಪೂರ್ಣವಾಗಿ ಶ್ಲೋಕ ಹೇಳ್ಬೋದಾ? ಇದು 18th ಶ್ಲೋಕ. ಮತ್ತು ಇದರ ಪೂರ್ತಿ ಶ್ಲೋಕ, ಗತಿರ್ಬರ್ತಾ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ಮಹಾತ್ಮನಾಸ್ತು ಅನ್ನುವಂತಹ ಇದರಿಂದ ಶುರುವಾಗತ್ತೆ. ಅದು ಎಷ್ಟನೇ ಶ್ಲೋಕ? ಆ ಶ್ಲೋಕವನ್ನು ಪೂರ್ಣಗೊಳಿಸು. ಇದು 13th ಶ್ಲೋಕ. ಮತ್ತೆ ಇದನ್ನು ಪೂರ್ಣ ಶ್ಲೋಕ, ಮಹಾತ್ಮನಸ್ತು ಮಾಂ ಪಾಥ ದೈವೀಂ ಪ್ರಕೃತಿಮಾಶ್ರಿತಂ ಭಜಂತ್ಯನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಕೊನೆಯದಾಗಿ ಈ ಅಧ್ಯಾಯದ 7ನೇ ಶ್ಲೋಕ ಯಾವುದು? ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಶುಜಾಮ್ಯಹಂ. ವಾಹ್, ಎಷ್ಟು ಚೆನ್ನಾಗಿ ಹೇಳಿದ್ದೀನಿ ಪಟಪಟನೆ. ಸೊ ನಂದೊಂದು ಕೊನೆ ಪ್ರಶ್ನೆ ಇದೆ ಶ್ರೀವತ್ಸ ನಿನಗೆ. ಈ ರೀತಿ ನೀನು ಅಧ್ಯಾಯವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋದು, ಶಬ್ದ ಕೇಳಿದರೆ ಅದನ್ನು ಪೂರ್ಣ ಹೇಳುವಂಥದ್ದು, ಶ್ಲೋಕದ ಸಂಖ್ಯೆ ಹೇಳಿದರೆ ಅದನ್ನು ಪೂರ್ಣವಾಗಿ ಹೇಳ್ತೀಯ, ಈ ರೀತಿ ಮಾಡುವುದರಿಂದ ನಿನಗೇನಾದರೂ ಉಪಯೋಗ ಆಗಿದೆಯಾ ಅನ್ನೋದನ್ನು ಹಂಚಿಕೊಳ್ಳೋದಾದರೆ, ಅಥವಾ ಇನ್ನೂ ಅನೇಕ ವಿದ್ಯಾರ್ಥಿಗಳು ನೋಡ್ತಾ ಇರ್ತಾರೆ ಇದನ್ನು, ಅವರಿಗೇನಾದರೂ ನೀನು ಹೇಳೋದರಾದರೆ ನಿನ್ನ ಅನುಭವವನ್ನು ಯಾವ ರೀತಿ ಹಂಚ್ಕೊಳ್ತೀಯ? ಭಗವದ್ಗೀತೆ ಓದಿದ ಮೇಲೆ ನನಗೆ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು. ಮತ್ತು ಇದು ನಂಬರ್ ಮತ್ತು ಶ್ಲೋಕ ಓದಿದ ಮೇಲೆ ನನಗೆ ಮೆಮರೈಸೇಷನ್ ಸಹ ಜಾಸ್ತಿ ಆಯಿತು. ಮತ್ತು ಇದು ಸ್ಕೂಲ್ ಸ್ಟಡೀಸ್ ಸಹ ಹೆಲ್ಪ್ ಆಯಿತು. ನಾನು ನನ್ನ ಸ್ಟಡೀಸ್ ಮೆಮರೈಸ್ ಮಾಡಲಿಕ್ಕೆ ಹೆಲ್ಪ್ ಆಯಿತು. ಮತ್ತು ಇದು ನಾನು ಓದಿದರೆ ಒಂದು ರಿಲ್ಯಾಕ್ಸೇಷನ್ ಥರ ಆಗುತ್ತೆ ನನಗೆ. ಮತ್ತು ಇದು ಒಂದು ಟೈಮ್ ಲಿಮಿಟಲ್ಲಿ ಫಿನಿಷ್ ಮಾಡಬೇಕಂತ ಅನಿಸುತ್ತೆ ನನಗೆ ಯಾವಾಗಲೂ ಸಹ. ಎಲ್ಲರೂ ನಾನೊಂದು ಚಿಕ್ಕ ಪ್ರಯತ್ನ ಮಾಡಿದ್ನಿ, ಎಲ್ಲರೂ ಕೂಡ ಭಗವದ್ಗೀತಾ ನಿಮ್ಮ ನಿಮ್ಮ ಮನೆಯಲ್ಲಿ ಕಲಿಯಿರಿ. ಎಲ್ಲರೂ ನಿಮ್ಮ ಮನೆಯಲ್ಲಿ ನೀವು ಭಗವದ್ಗೀತಾ ಕಲಿಯಿರಿ. ನಾನೊಂದು ಸಣ್ಣ ಪ್ರಯತ್ನ ಮಾಡಿದ್ನಿ, ನೀವು ಸಹ ಹಾಗೆ ಪ್ರಯತ್ನ ಮಾಡಿ. ಮತ್ತು ಇದು ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಭಗವದ್ಗೀತೆ ಕಲಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಮೆಮರೈಸೇಷನ್, ಕಾನ್ಸಂಟ್ರೇಷನ್ ಎಲ್ಲ ಹೆಲ್ಪ್ ಆಗುತ್ತೆ. ನನಗೆ ಸಹ ಹಾಗೆ ಹೆಲ್ಪ್ ಆಯಿತು. ನನಗೆ ಮೆಮರೈಸೇಷನ್ ಸ್ಕೂಲ್ ಸ್ಟಡೀಸ್ಗೆ ಸಹ ಹೆಲ್ಪ್ ಆಯಿತು ಮೆಮರೈಸೇಷನ್ಗೆ. ಎಸ್,
ನೋಡಿ, ಶ್ರೀವತ್ಸನ ಪ್ರಯತ್ನದಂತೆ ಅವನು ಹೇಳಿದ ಹಾಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಭಗವದ್ಗೀತೆಯಿಂದ ಆಗುವ ಲಾಭ ಅಂತ ಏನಂತ ಅವನು ಹೇಳಿದ. ನಾವು ಚಿಕ್ಕ ವಯಸ್ಸಿನಿಂದಲೇ ನಾವು ಈ ಪ್ರಯತ್ನವನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಂಡ ಹಾಗೂ ಆಗುತ್ತದೆ. ಜೊತೆಗೆ ನಾವು ಕೂಡ ಈ ಪ್ರಯತ್ನವನ್ನು ಮಾಡೋಣ. ನಮ್ಮ ಮನೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಈ ರೀತಿಯ ಒಂದಿಷ್ಟು ಪ್ರೋತ್ಸಾಹವನ್ನು ಕೊಡೋಣ. ನಾವೆಲ್ಲರೂ ಭಗವದ್ಗೀತೆಯನ್ನು ಕಲಿಯೋಣ ಅನ್ನೋದು ಹೇಳುವುದೇ ನಮ್ಮ ಈ ವಿಡಿಯೋದ ಉದ್ದೇಶವಾಗಿತ್ತು. ಧನ್ಯವಾದ. ಧನ್ಯವಾದ.